ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಮುಸುಕಿನ ಗುದ್ದಾಟ ಇರೋದು ಇವತ್ತು ಮತ್ತೆ ಸಾಬೀತಾಯಿತು. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಹೇಗೆ ಹೇಳ್ತಾ ಇದ್ರೋ ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಇವತ್ತು ಮತ್ತೆ ಕನ್ಫರ್ಮ್ ಆಯಿತು. ಜೆಡಿಎಸ್ ಬಿಡಲ್ಲ ಅಂತಿರೋ ಶಾಸಕರು ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋದು ಕನ್ಫರ್ಮ್ ಆಯಿತು. ಹಾಗಿದ್ರೆ ಮೂರೂ ಪಕ್ಷಗಳಲ್ಲಿ ಇವತ್ತು ಏನೇನಾಗಿದೆ ನೋಡೋಣ. ಅವತ್ತು ಉಗ್ರಪ್ಪ ಸಲೀಂ ಅಹಮದ್ ಗುಸುಗುಸು ಇವತ್ತು ಸಿದ್ದರಾಮಯ್ಯ ಪಟ್ಟಣ ಪಿಸು ಪಿಸು ಸರಿಯಪ್ಪ ಅಲ್ಟಿಮೇಟ್ಲಿ ವಾಟಿದ್ದೇನು ಕಾಂಗ್ರೆಸ್ ಒಳಮುನಿಸು ಮತ್ತೆ ಬಹಿರಂಗ ಅದು ಅಕ್ಟೋಬರ್ 12, 2021 ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹಾಗೂ ಕೆಪಿಸಿಸಿ ಮಾಧ್ಯಮ ಸಂಯೋಜಕ ಸಲೀಂ ಡಿಕೆಶಿ ಬಗ್ಗೆ ಮಾತಾಡಿದ್ರು. ಡಿಕೆಶಿ ಪರ್ಸೆಂಟೇಜ್ ತಗೊಳ್ತಿದ್ದಾರೆ, ಡಿಕೆಶಿ ಹುಡುಗರು 50-100 ಕೋಟಿ ಹಣ ಮಾಡಿದ್ದಾರೆ, ಡಿಕೆಶಿ ಹತ್ರ ಎಷ್ಟಿರಬೇಕು, ತೊದಲ್ತಾರೆ ಕುಡಿದವ್ರ ರೀತಿ ಅಂತೆಲ್ಲ ಮಾತಾಡಿದ್ರು. ಆದ್ರಿವತ್ತು ಇದೇ ಡಿಕೆ ಶಿವಕುಮಾರ್ ಬಗ್ಗೆ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಮತ್ತು ಅಶೋಕ್ ಪಟ್ಟಣ್ ಪಿಸು ಮಾತು ಕಾಂಗ್ರೆಸ್ ನಲ್ಲಿ ಸಂಚಲನ ಎಬ್ಬಿಸಿದೆ. ಒಂದು ವರ್ಷ 2 ತಿಂಗಳ ಆಲೆ ಟಿಕೆಟ್ಗೆ ಶುರು ಮಾಡಿ ಅಯ್ಯೋ ಮಾಡಿದ್ರು ಮಾಡ್ಲಿ ಬಿಡಪ್ಪ, ಸಿಟ್ಟಿಂಗ್ ಮೆಂಬರ್ ಅಲ್ವಾ, ಅವ್ನು ಸೋಲ್ತಾನೆ ಅಂತ ಸೋಲ್ತೀನಿ ಅಂತ ಇದಾದ್ರೆ ತಾನೇ ಅವ್ನು ಟಿಕೆಟ್ ತಪ್ಪೋದು. ಸಿಟ್ಟಿಂಗ್ ಮೇಲೆ ಎಲ್ಲ ಕಂಟಿನ್ಯೂ ಮಾಡ್ಬಿಡ್ತಾರೆ, ಯಾಕೆ ತಲೆ ಕಟ್ಟಿದ್ರೆ ಹಾಳು ಮಾಡ್ತಾರೆ ಅಷ್ಟೇ ಕಾನ್ಸ್ಟಿಟ್ಯೂಷನ್. ಸರಿಯಪ್ಪ ಅಲ್ಟಿಮೇಟ್ಲಿ ವಾಟ್ ಇದ್ ದಿ ಔಟ್ಕಮ್ ಏನು ಸರಣರಾಗಬೇಕವರು ಅಂತ ಏನ್ ಸರಣರ ಆಗೋದು. ಸಿದ್ದರಾಮಯ್ಯ ಮತ್ತು ಅಶೋಕ್ ಪಟ್ಟಣ್ ಅವರ ಈ ಪಿಸುಮಾತಿಗೆ ಕಾರಣ ಆಗಿದ್ದು ಅಖಂಡ ಶ್ರೀನಿವಾಸ್ ಮೂರ್ತಿ. ಶಾಸಕರ ಮನೆಗೆ ಬೆಂಕಿ ಇಟ್ಟಿದ್ದು ಇದರಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್ ಕೈವಾಡ ಇದ್ದ ವಿಷಯ ದೊಡ್ಡದಾಗಿತ್ತು. ಜೈಲಿಂದ ರಿಲೀಸ್ ಆದ್ಮೇಲೆ ಡಿಕೆಶಿ ಆಪ್ತ ಸಂಪತ್ ರಾಜ್ ಪುಲಕೇಶಿ ನಗರ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಇದರ ಜೊತೆಗೆ ಜಾಕೀರ್ ಪ್ರಸನ್ನ ಕುಮಾರ್ ಕೂಡ ಇದೇ ವಿಚಾರವನ್ನ ಗೌಪ್ಯವಾಗಿ ಮಾತಾಡಿದ್ರು, ಸುದ್ದಿ ದೊಡ್ಡದಾಯಿತು. ಆಗ ಸಿದ್ದರಾಮಯ್ಯ ಪುಲಕೇಶಿ ನಗರ ಟಿಕೆಟ್ ಅಖಂಡಾಗೆ ಕೊಡಿಸ್ತೀನಿ ಅನ್ನೋ ಮೂಲಕ ಡಿಕೆಶಿ ಮತ್ತು ಟಿಕೆಟ್ ಆಕಾಂಕ್ಷಿಗಳಿಗೆ ಶಾಕ್ ಕೊಟ್ಟರು. ಒಂದು ವರ್ಷ 2 ತಿಂಗಳ ಆಲೆ ಟಿಕೆಟ್ಗೆ ಶುರು ಮಾಡಿ ಅಯ್ಯೋ ಮಾಡಿದ್ರು ಮಾಡ್ಲಿ ಬಿಡಪ್ಪ, ಸಿಟ್ಟಿಂಗ್ ಮೆಂಬರ್ ಅಲ್ವಾ, ಅವ್ನು ಸೋಲ್ತಾನೆ ಅಂತ ಸೋಲ್ತೀನಿ ಅಂತ ಇದಾದ್ರೆ ತಾನೇ ಅವ್ನು ಟಿಕೆಟ್ ತಪ್ಪೋದು. ಸಿಟ್ಟಿಂಗ್ ಮೇಲೆ ಎಲ್ಲ ಕಂಟಿನ್ಯೂ ಮಾಡ್ಬಿಡ್ತಾರೆ, ಯಾಕೆ ತಲೆ ಕಟ್ಟಿಸ್ಕೊಂಡು ಹೋಗ್ರಿ ಅಂದ್ರೆ ಹಾಳು ಮಾಡ್ತಾರೆ ಅಷ್ಟೇ ಕಾನ್ಸ್ಟಿಟ್ಯೂಷನ್. ಸರಿಯಪ್ಪ ಅಲ್ಟಿಮೇಟ್ಲಿ ವಾಟ್ ಇದ್ ದಿ ಔಟ್ಕಮ್ ಏನು ಸರಣರಾಗಬೇಕವರು ಅಂತ ಏನ್ ಸರಣರಾಗೋದು. ಸೋಮವಾರದಿಂದ ಸಂಪುಟ ಆಟ ಶುರು. ದೆಹಲಿಗೆ ಹೋಗ್ತಿದ್ದಾರೆ ಸಿಎಂ ಬೊಮ್ಮಾಯಿ. ಆರು ತಿಂಗಳು ಆಡಳಿತ ಪೂರೈಸಿದ ಬೆನ್ನಲ್ಲೇ ಸೋಮವಾರದ ಬಳಿಕ ದೆಹಲಿಗೆ ತೆರಳಲು ಸಿಎಂ ಬೊಮ್ಮಾಯಿ ರೆಡಿಯಾಗ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ, ಪುನರ್ರಚನೆ, ನಿಗಮ ನೇಮಕಾತಿ ಪಟ್ಟಿ ಜೊತೆ ದೆಹಲಿಗೆ ಹೋಗ್ತಿದ್ದಾರೆ. ಇದಕ್ಕೂ ಮೊದಲು ಲೋಕಸಭಾ ಸದಸ್ಯರಿಗೆ ಭೋಜನಕೂಟ ಏರ್ಪಡಿಸಿದ್ದು ರಾಜ್ಯದ ಯೋಜನೆಗಳು, ಅನುದಾನ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಮನವಿ ಮಾಡುತ್ತಾರೆ. ಬೆಳಗಾವಿಯಲ್ಲಿ ಕತ್ತಿಗೆ ಜಾರಕಿಹೊಳಿ ತಿರುಗೇಟು. ಬೆಳಗಾವಿಯಲ್ಲಿ ಲಕ್ಷ್ಮಣ ಸವದಿ ಸೋಲಿಗೆ ಕಾರಣ ಆಗಿದ್ದ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಬಂದ ಮೇಲೆ ಮತ್ತೆ ಸವದಿ ಮೂಲೆಗುಂಪಾದ್ರು. ಸಿಟ್ಟಾಗಿರೋ ಸವದಿಗೆ ಉಮೇಶ್ ಕತ್ತಿ ಸಾಥ್ ಕೊಟ್ಟು ಸಿಎಂಗೆ ಜಾರಕಿಹೊಳಿ ಬ್ರದರ್ಸ್ ಬಗ್ಗೆ ದೂರು ಕೊಟ್ಟಿದ್ರು. ಈಗ ರಮೇಶ್ ಜಾರಕಿಹೊಳಿ ಅಥಣಿ ಸೇರಿ ಬೆಳಗಾವಿಯಲ್ಲಿ ಸಂಘಟನೆ ಶುರು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಮತ್ತೆ ರಾಜಕೀಯ ಜಿದ್ದಾಜಿದ್ದಿ. ಜನಾರ್ದನ್ ರೆಡ್ಡಿ ಮೇಲೆ ಹಳೆ ಕೇಸ್ ಓಪನ್. ಬಳ್ಳಾರಿ ನಗರದ ಎಂಎಂಟಿಸಿ ಕಾಲೋನಿಯಲ್ಲಿ 2010 ಫೆಬ್ರವರಿ 4 ಬಿಜೆಪಿ ಪಾಲಿಕೆ ಸದಸ್ಯೆ ಪದ್ಮಾವತಿ ಕೊಲೆಯಾಗಿತ್ತು. ಪ್ರಕರಣವನ್ನ ಸಿಐಡಿಗೆ ವಹಿಸಿದ್ರು. 5 ವರ್ಷ ತನಿಖೆ ನಡೆದ್ರೂ ಕೋರ್ಟ್ಗೆ ವರದಿ ಕೊಡಲಿಲ್ಲ. ಆಗ ಉಸ್ತುವಾರಿ ಸಚಿವರಾಗಿದ್ದವರು ಜನಾರ್ದನ್ ರೆಡ್ಡಿ. ಇದೇ ಜನಾರ್ದನ್ ರೆಡ್ಡಿ ಅವರೇ ಕೊಲೆ ಮಾಡಿಸಿದ್ರು. ಅವರೇ ಎ1 ಅಂತ ಪದ್ಮಾವತಿ ಸಹೋದರ ಆರೋಪಿಸಿ ಸಿಬಿಐಗೆ ವಹಿಸಲು ಪೊಲೀಸ್ ಮಹಾನಿರ್ದೇಶಕರಿಗೂ ಪತ್ರ ಬರೆದಿದ್ದಾರೆ. ಈ ಪತ್ರವನ್ನ ಬೊಮ್ಮಾಯಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಗೃಹ ಇಲಾಖೆಗೆ ಮಾಹಿತಿ ಕೇಳಿದೆ. ಅವತ್ತಿದ್ದ ಎಲ್ಲ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಆರೋಪಿಗಳೇ. ಅದ್ರ ಕೈಲಿ ಅವರ ದೊಡ್ಡ ದೊಡ್ಡ ಅಧಿಕಾರಿಗಳ ಕೈಯಲ್ಲಿ ಏನಾಗ್ತಾ ಇಲ್ಲ. 2018 ರಿಟ್ ಪಿಟಿಷನ್ ಸಲ್ಲಿಸಿದ್ದೀನಿ ಹೈಕೋರ್ಟ್ನಲ್ಲಿ. ಇದರಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರ ಹೆಸರು ಫಸ್ಟ್ ಬರ್ತದೆ, ಆಮೇಲೆ ASP ಕುರಾರೆ, ಅವತ್ತು ASP ಇದ್ದಾರೆ ಇಲ್ಲಿ.
ಅವರು ಇವರೇ ಸರ್ ಎ ಒನ್ ಎ ಟು ಈ ಕೇಸ್ನಲ್ಲಿ. ಮೈಸೂರು ರಾಜರನ್ನ ಬಿಟ್ಟರೆ ನನ್ನಿಂದಲೇ ಅಭಿವೃದ್ಧಿ, ಅಭಿವೃದ್ಧಿ ಮಾಡಿದ್ದು ನಾನು ಎಂದ ಸಂಸದ ಸಿಂಹ. ನಿಮ್ ಸಿ ಎಸ್ ಆರ್ ಅಲ್ಲಿ ಟ್ಯಾಂಕ್ ಇದೆಯಲ್ಲ, 4 ಕೋಟಿ ಲೀಟರ್ ಸ್ಟೋರೇಜ್ ಟ್ಯಾಂಕ್ ಇದೆಯಲ್ಲ, ಅದ್ ಮಾಡಿಸಿದವರು ಯಾರು? ನಿಮ್ಮ ಚಾಮರಾಜ ಕ್ಷೇತ್ರದಲ್ಲಿರುವಂತಹ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ತಂದವರು ಯಾರು? ಇಷ್ಟು ವಾಟರ್ ಪ್ಲಾಂಟ್ಗಳು ಮಾಡಿಸಿರೋಲ್ಲ, ಮಾಡಿಸಿರೋರು ಯಾರು? ನಾನೇ ಮಾಡಿಸಿರೋದು, ಎಲ್ಲ ನಾನೇ ಮಾಡಿಸಿರೋದು. ಮೊನ್ನೆಯಷ್ಟೇ ಸಚಿವ ಸ್ಥಾನ ರೇಸ್ನಲ್ಲಿರೋ ರಾಮದಾಸ್ ವಿರುದ್ಧ ಗುಡುಗಿದ್ದ ಸಂಸದ ಪ್ರತಾಪ್ ಸಿಂಹ ಆಡಿದ ಮಾತುಗಳಿವೆ. ಮೈಸೂರು ಅಭಿವೃದ್ಧಿ ಮಾಡಿದ್ದು ನಾನು, ನಾನು, ನಾನು. ಮೈಸೂರು ಮಹಾರಾಜರನ್ನ ಬಿಟ್ಟರೆ ನೆಕ್ಸ್ಟ್ ನಾನೇ ಅಂತ ಶಾಸಕ ಎಲ್ ನಾಗೇಂದ್ರ ವಿರುದ್ಧ ಹರಿಹಾಯ್ದರು. ಮೈಸೂರು ಅಭಿವೃದ್ಧಿಗೋಸ್ಕರನೇ ನಾವು ಮಾಡ್ತಿರೋದು. ಮಹಾರಾಜರು 77 ಬಿಟ್ಟರೆ ಹೈಯೆಸ್ಟ್ ಮಾರ್ಜಿನ್ ನನಗೆ ಕೊಟ್ಟಿದ್ದಾರೆ ಜನ. ಯಾಕೆ ಕೊಟ್ಟಿದ್ದಾರೆ? ಕೆಲಸ ಮಾಡಿರೋದಕ್ಕೆ ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ನಾಗೇಂದ್ರ ಅವ್ರಿಗೆ ಕೇಳ್ತೀನಿ, ನಿಮ್ಮ ಮನೆ ಇರೋದು ಕೆ ಜಿ ಕೊಪ್ಪಲಲ್ವಾ? ಕೆ ಜಿ ಕೊಪ್ಪಲಲ್ಲಿ ನಿಮ್ಮ ಲೀಡ್ ಕೊಟ್ಟಿಲ್ವಲ್ಲ ಸರ್, ನೀವು ನನಗೆ ಓಟ್ ಕೊಡ್ಸಿದ್ದೀನಿ ಅಂತ ಕೆ ಜಿ ಕೊಪ್ಪಲಲ್ಲಿ ಯಾರು ಸರ್ ಲೀಡ್ ಕೊಟ್ಟಿರೋದು? ಏನೇನೋ ಮಾತು ಬರ್ತದೆ, ಮೀಡಿಯಾ ಮುಂದೆ ಇರ್ತದೆ, ಏನೇನೋ ಮಾತಾಡ್ಬೋದು ಅಂತ ಹೇಳಿ ಇವನ್ನೆಲ್ಲ ನಾಲ್ಗೇನು ಹರಿಬಿಡೋದು ಬೇಡ. ನಿಮ್ಮ ಸಿ ಎಸ್ ಆರ್ ಅಲ್ಲಿ ಟ್ಯಾಂಕ್ ಇದೆಯಲ್ಲ, 4 ಕೋಟಿ ಲೀಟ್ರದ್ದು ಸ್ಟೋರೇಜ್ ಟ್ಯಾಂಕ್ ಇದೆಯಲ್ಲ, ಅದು ಮಾಡಿಸಿದವ್ರು ಯಾರು? ನಿಮ್ಮ ಚಾಮರಾಜ ಕ್ಷೇತ್ರದಲ್ಲಿರುವಂತಹ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ತಂದವರು ಯಾರು? ಇಷ್ಟು ವಾಟರ್ ಪ್ಲಾಂಟ್ಗಳು ಮಾಡಿಸಿರೋಲ್ಲ, ಮಾಡಿಸಿರೋರು ಯಾರು? ಎಲ್ಲ ನಾನೇ ಮಾಡಿಸಿರೋದು, ಎಲ್ಲ ನಾನೇ ಮಾಡಿಸಿರೋದು. ಪುಟ್ಟರಾಜು ಮರಿತಿಬ್ಬೇಗೌಡ ಕಾಂಗ್ರೆಸ್ ಸೇರ್ಪಡೆ ಪಕ್ಕ. ಮೊನ್ನೆ ನರೇಂದ್ರ ಸ್ವಾಮಿ, ಇವತ್ತು ಧ್ರುವನಾರಾಯಣ್ ಹೇಳಿಕೆ. ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದು ಜೆಡಿಎಸ್ ಬಿಡ್ತಾರೆ ಅಂತ ಸುದ್ದಿಯಾಗಿದ್ದು, ಆಮೇಲೆ ಜೆಡಿಎಸ್ ಬಿಡಲ್ಲ ಅಂತ ಪುಟ್ಟರಾಜು ಅವರೇ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಸೇರ್ತಾರೆ ನೋಡ್ತೀರಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಬಾಂಬ್ ಹಾಕಿದ್ದಾರೆ. ಪುಟ್ಟರಾಜು ಅವ್ರಿಗೂ ಕೂಡ ಅಸಮಾಧಾನ ಇದೆ. ಆಲ್ಮೋಸ್ಟ್ ಒಬ್ಬರೇ ಅಲ್ಲ, ಜೆಡಿಎಸ್ ನ ಯಾರು ಶಾಸಕರಿದ್ದಾರೆ ಬಹುತೇಕ ಶಾಸಕರು ಅಲ್ಲಿ ಒಂದು ಅಸಮಾಧಾನದ ವ್ಯಕ್ತಪಡಿಸಿದ್ದಾರೆ. ವಾತಾವರಣ ಸರಿಯಿಲ್ಲ ಅಂತಕ್ಕಂಥದ್ದು ಅವರ ಹೇಳಿಕೆ. ಇತ್ತೀಚಿನ ಬಹಳಷ್ಟು ಜನರು ಜೆಡಿಎಸ್ನಿಂದ ನಮ್ಮ ಪಕ್ಷಕ್ಕೆ ಸೇರುವಂತ. ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಇಬ್ರಾಹಿಂಗೆ ಗಾಳ ಹಾಕಿದ್ರು ಕುಮಾರಸ್ವಾಮಿ. ಆದ್ರೆ ಇಬ್ರಾಹಿಂ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಬ್ರಾಹಿಂ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಅವರೇನು ಓಟ್ ಗಿಟ್ಟಿಸೋ ಲೀಡರ್ ಅಲ್ಲ ಅಂತ ಸಂದೇಶ ಕಳಿಸಿದ್ದಾರಂತೆ. ಇದಕ್ಕೆ ಇಬ್ರಾಹಿಂ ರಿಯಾಕ್ಟ್ ಮಾಡಿದ್ದು ಹೀಗೆ. ಕಾಂಗ್ರೆಸ್ ನಾನು ಬಿಡೋದಕ್ಕಿಂತ ಕಾಂಗ್ರೆಸ್ ನನಗೆ ಬೇಡ ಅಂದದ. ನನ್ನ ಹೆಸರು ಸೂಚಿಸಿದ್ರು, ನನಗೆ ಮಾಡದೇ ಇದ್ರೆ ಅದ್ರ ಅರ್ಥ ಏನು? ನೀ ಬೇಡಪ್ಪ. ಈ ನನಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಸಿಟ್ಟಾಗಲಿ ಬೇಜಾರಾಗಲಿ ಇಲ್ಲ, ಪಾಪ ಅವ್ರದ್ದು ಅವ್ರು ನೋಡ್ಕೊತಿದ್ದಾರೆ. ಸೊ ಶೇಕ್ ಅಪ್ನ ಅಪ್ನ ದೇಖ್ ಅಂತ, ಸೊ ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತೇನೆ ಅಷ್ಟೇ ನಾನು. ಇದಿಷ್ಟು ಇವತ್ತಿನ ಮೂರು ಪಕ್ಷಗಳ ಒಳಗೆ ಹೊರಗೆ ನಡೆದ ರಾಜಕೀಯ ಸುದ್ದಿಗಳ ಚಿತ್ರಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಫೆಬ್ರವರಿಯಲ್ಲಿ ಕೊರೋನಾ